ನಮಸ್ಕಾರ ಸರ್, ನೀವು 2 ವರ್ಷದಿಂದ ನಮ್ಮ ಪ್ರೊಫೈಲ್ ಯೂಸ್ ಮಾಡ್ತಾ ಇದ್ದೀರಾ? ಏನು ಸರ್ ನಿಮ್ಮ ಈ 2 ವರ್ಷದ ಮುಂಚೆ ನಿಮ್ಮ ಬೆಳೆ ಯಾವ ಥರ ಇತ್ತು? ಸರ್, ನನಗೆ 2 ವರ್ಷದ ಮುಂಚೆ ಇದಕ್ಕಿಂತ ಭಾರಿ ನಾವು ಯಾವುದು ಫಸ್ಟೆಲ್ಲ ಮೆಡಿಷನ್ ಬೇರೆ ಕಡೆ ಇಲ್ಲೇ ತೊಗೊತಾ ಇದ್ವಿ. ಆದರೆ ಇತ್ತೀಚೆಗೆ 2 ವರ್ಷದಿಂದ ನಾನು ಪ್ರೊಫೈಟ್ ಪ್ಲಸ್ನೇ ಯೂಸ್ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ. ಪ್ರತಿ ತಿಂಗಳಲ್ಲಿ 5 ಸ್ಪ್ರೇಗಳು ಕೊಡ್ತೀನಿ. ಅದು 1 ಪರ್ ಲೀಟರ್ 4 ಗ್ರಾಮ್ ಅಂತ ಹಾಕಿ ಸ್ಪ್ರೇ ಕೊಡ್ತೀನಿ. ಬಟ್ ಅವತ್ತಿನಿಂದ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿತ್ತು ನನಗೆ ಪ್ರೊಫೈಟ್ ಪ್ಲಸ್ಸಿಂದ. ಅಂದರೆ ನನ್ನಲ್ಲಿ ಇದ್ದಂಥ ಕೆಲವು ಗಿಡದಲ್ಲಿದ್ದಂಥ ರೋಗಗಳಾಗಲಿ ಇನ್ನೊಂದಾಗಲಿ ಎಲ್ಲ ಕಂಟ್ರೋಲಿಗೆ ಬಂದಿದೆ. ಬಟ್ಟು ನಮ್ಮಲ್ಲಿರೋಂಥ ರೈತರುಗಳು ಅದನ್ನು ಯೂಸ್ ಮಾಡಿದ್ದಾರೆ, ಅದನ್ನೇ ಕಂಟಿನ್ಯೂಸಾಗಿ ಯೂಸ್ ಮಾಡಿಲ್ಲ. ಅದು ಕೊಡೋದು ಮತ್ತು ಬೇರೆ ಔಷಧಿಗಳು ಕೊಡೋದು, ಅದರಿಂದ ಅವರು ರಿಸಲ್ಟ್ ಸಿಕ್ಕಿಲ್ಲ ಅವರಿಗೆ. ಬಟ್ ನನಗೆ ಕಂಟಿನ್ಯೂಸಾಗಿ 2 ವರ್ಷದಿಂದ ಸುಮಾರು 2 ವರ್ಷಕ್ಕೆ ಈಗ ಇದು 3ನೇ ಬೆಳೆ ನನಗೆ. ಅದರಲ್ಲೂ ಆಗಿ ನಾನು 6 ತಿಂಗಳು ಅಂದರೆ ಒಂದು ಬೆಳೆ ಲೆಕ್ಕದಲ್ಲಿ ಇಟ್ಕೊಂಡು 2 ವರ್ಷಕ್ಕೆ 3 ಬೆಳೆಯನ್ನು ಇದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ರೆಸ್ಟೇ ಕೊಟ್ಟಿಲ್ಲ ಗಿಡಕ್ಕೆ. ಈಗಲೂ ಸದಾ ನವಂಬರ್ ತಿಂಗಳಲ್ಲಿ ನಾನು ಇತ್ರಾಲ್ ಮಾಡಿದ್ದೆ. ಈಗ ಆಲ್ರೆಡಿ 5.5 ತಿಂಗಳಾಗಿದೆ ಕಾಯಿಗೆ. ಚೆನ್ನಾಗಿ ಬಂದು ಸೆಟ್ಟಿಂಗ್ ಆಗಲಿ ಇನ್ನೊಂದಾಗಲಿ ರೋಗದಲ್ಲಿ ಬೇರೆ ಯಾವುದೂ ಮೆಡಿಷನ್ಸ್ ಯೂಸ್ ಮಾಡ್ದಂಗೆ ಪ್ರೊಫೈಟ್ ಪ್ಲಸ್ ಒಂದೇ ಯೂಸ್ ಮಾಡಿಕೊಂಡು ನಾನು ಒಂದು ಮಟ್ಟಕ್ಕೆ ತೊಗೊಂಬಂದಿದ್ದೀನಿ. ಬಟ್ ಗಿಡ ನಿಮಗೆ ದಾಳಿಂಬೆ ಗಿಡದಲ್ಲಿ ಹೆಲ್ತಿ ಆಗಲಿ ಇನ್ನೊಂದಾಗಲಿ ಪ್ರತಿ ಒಂದು ರಿಸಲ್ಟ್ ನನಗೆ ಸಿಕ್ಕಿದೆ ಪ್ರೊಫೈಟ್ ಪ್ಲಸ್ ಅಲ್ಲಿ. ಸರ್, 2 ವರ್ಷ ಮುಂಚೆ ನೀವು ಈ ಬೇರೆ ಔಷಧಿ ಯೂಸ್ ಮಾಡ್ತಿದ್ದಾರಲ್ಲ, ಅವಾಗೆಲ್ಲ ಯಾವ್ಯಾವ ರೋಗ ಬರ್ತದೆ ಸರ್ ನಿಮಗೆಲ್ಲ? ನಮಗೆ ಜಾಸ್ತಿ ಅಂದರೆ ನನಗೆ ಗಿಡದಲ್ಲಿ ಸ್ಟಾರ್ಟಿಂಗ್ ಫ್ಲವರ್ ಮೂಮೆಂಟಲ್ಲೇ ನನಗೆ ಒಂದು ಪ್ರಾಬ್ಲಮ್ ಕಾಣಿಸ್ಕೊಳ್ಳೋದು. ಬೈಟ್ ಆಫ್ ಏನು ತೊಟ್ಟಲ್ಲಿ ಬರೋದು ಅದು ನನಗೆ ಜಾಸ್ತಿ ಕಾಣಿಸ್ತಾ ಇತ್ತು. ಅದಕ್ಕೆ ನಾನು ಬೇರೆ ಎಲ್ಲ ಮೆಡಿಷನ್ ಯೂಸ್ ಮಾಡಿದ್ರು ನನಗೆ ಕಂಟ್ರೋಲ್ ಆಗಲಿಲ್ಲ. ಬಟ್ ಪ್ರೊಫೈಟ್ ಯೂಸ್ ಮಾಡ್ಕೊಂಡ್ಮೇಲೆ ನನಗೆ ಕಂಟ್ರೋಲ್ ಸಿಕ್ತು. ಅಂದರೆ ಫಸ್ಟ್ ಬೆಳೆಯಲ್ಲಿ ಒಂದು ಸ್ವಲ್ಪ ರಿಸಲ್ಟ್ ಬಂತು, ಅದಾದಮೇಲೆ ನೆಕ್ಸ್ಟ್ ಬೆಳೆಯಲ್ಲಿ ಫುಲ್ ಕಂಟ್ರೋಲ್ ಆಯಿತು. ಸರ್, ಬ್ಲೈಟ್ ಯಾವ ಥರ ಇತ್ತು ಸರ್ ಮೊದಲು? ಏನಾದರೂ ಬ್ಲೈಟ್ ಜಾಸ್ತಿ ಬ್ಲೈಟ್ ಇತ್ತು ಸರ್. ಅಂದರೆ ಕೆಲವೊಂದು ಏರಿಯಾದಲ್ಲಿ ನಮ್ಮದು 1400 ಗಿಡ ಫ್ಲಾಟಲ್ಲಿ ಕೆಲವೊಂದು ಏರಿಯಾದಲ್ಲಿ ಇತ್ತು. ಬಟ್ ಮಳೆ ಬಂದ ಟೈಮಲ್ಲಿ ಸ್ಪ್ರೆಡ್ ಆಗೋದು ಅದು ನನಗೆ, ಇಲ್ಲ ಅಂತಿಲ್ಲ. ಬಟ್ ಪ್ರೊಫೈಟ್ ಯೂಸ್ ಮಾಡಿದ್ಮೇಲೆ ನನಗೆ ಕಂಟ್ರೋಲಿಗೆ ಬಂದಿದೆ ಸರ್. ಇವಾಗಲೂ ನೋಡಿ, ಟೈಮ್ ಬಿಸಿಲಿದೆ, ಇದು ಮಳೆ ಇದೆ, ಎಲ್ಲ ಇದೆ. ಬಟ್ ಕಂಟ್ರೋಲಿಗೆ ಬಂದಿದೆ ನನಗೆ. ಇವಾಗ ಹೋದ ವರ್ಷ ಪ್ರೊಫೈಟ್ ಯೂಸ್ ಮಾಡಿದಾರಲ್ಲ, ಅವಾಗ ಶೇಕಡ ನೀವು ಎಷ್ಟು ಔಷಧಿ ಕಡಿಮೆ ಮಾಡಿರಿ ಸರ್? ಬೇರೆ ಔಷಧಿ ಎಷ್ಟು ಯೂಸ್ ಮಾಡಿ ಕಡಿಮೆ ಮಾಡಿದ್ರಿ? ಇಲ್ಲ, ಲಾಸ್ಟ್ ಬೆಳೆಯಲ್ಲಿ ನಾನು ಒಂದು 5 ರಿಂದ 6 ಸ್ಪ್ರೇ ಬೇರೆ ಸ್ಪ್ರೇಗಳು ಯೂಸ್ ಮಾಡಿದ್ದೆ. ಬಟ್ ಈ ಸ್ಪ್ರೇನಲ್ಲಿ ಆ ಥರ ಏನಿಲ್ಲ. ಸ್ಟಾರ್ಟಿಂಗಲ್ಲಿ ಏನು ಟ್ರಿಪ್ಸು ಅದು ಇದೆ ಏನಿದೆ, 1 ರಿಂದ 2 ಸ್ಪ್ರೇ ನಾನು ಯೂಸ್ ಮಾಡಿರ್ಬೋದು ಅಷ್ಟೇ. ಬಟ್ ಅದು ಬಿಟ್ಟರೆ ಕಂಟಿನ್ಯೂಸ್ ಆಗಿ ನಾನು ಪ್ರೊಫೈಟ್ ಪ್ಲಸ್ಸೇ ಯೂಸ್ ಮಾಡಿರೋದು ಈ ಬೆಳೆಯಲ್ಲಿ.